ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕತಾರ್ ಅನ್ನುವಂತಹ ಒಂದು ಸಣ್ಣ ದೇಶ ಭಾರತದ 8 ಜನ ಎಕ್ಸ್ ನೇವಿ ಆಫೀಸರ್ಸ್ಗೆ ಡೆತ್ ಸೆಂಟೆನ್ಸ್ ವಿಧಿಸಿದೆ ಅಲ್ಲಿನ ಕೋರ್ಟ್ ಅನ್ನುವ ಶಾಕಿಂಗ್ ನ್ಯೂಸ್ ಒಂದು ಅಪ್ಪಳಿಸಿದೆ. ಇದ್ರ ಬಗ್ಗೆ ನೀವು ಬಹುತೇಕರು ನೋಡಿರಬಹುದು. ಕತಾರ್ ಮತ್ತು ಇಂಡಿಯಾದ ನಡುವಿನ ಸಂಬಂಧ ಬಹಳ ಚೆನ್ನಾಗಿದೆ. ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ LNG ದೊಡ್ಡ ಪ್ರಮಾಣದಲ್ಲಿ ಕತಾರ್ನಿಂದ ಆಮದು ಮಾಡಿಕೊಳ್ಳುವಂಥ ದೇಶ ನಮ್ಮದು. ಇದ್ದಕ್ಕಿದ್ದಂತೆ ಏನಾಯಿತು, ಒಂದು ಕಡೆ ಇಸ್ರೇಲ್ ವಾರ್ ಭೀಕರ ಸ್ವರೂಪವನ್ನು ಪಡ್ಕೊಳ್ತಿರೋ ಹೊತ್ತಲ್ಲಿ ಇಸ್ರೇಲ್ ಭಾರತಕ್ಕೆ ಹಮಾಸನ್ನು ಅಧಿಕೃತವಾಗಿ ನಿಷೇಧಿಸಿ ಅಂತ ಕೇಳ್ಕೊಂಡಿರೋ ಹೊತ್ತಲ್ಲಿ ಅಮೆರಿಕ ಈ ಇಸ್ರೇಲ್ ಮೇಲಿನ ದಾಳಿಯ ಹಿಂದೆ ಭಾರತದ ಮಿಡ್ಲ್ ಈಸ್ಟ್ ಕಾರಿಡಾರ್ ಕೂಡ ಟಾರ್ಗೆಟ್ ಅಂತೆಲ್ಲ ಹೇಳ್ತಿರೋ ಹೊತ್ತಲ್ಲಿ, ಭಾರತಕ್ಕಿದು ಲಿಂಕ್ ಆಗ್ತಿರೋ ಹೊತ್ತಲ್ಲಿ ಕತಾರ್ನಲ್ಲಾಗಿರುವ ಈ ಬೆಳವಣಿಗೆ ಏನಿದು, ಭಾರತದ ಮೇಲೆ ಒತ್ತಡ ಹೇರುವಂತಹ ಸಂಚೊಂದು ರೆಡಿ ಆಗಿದೆಯಾ? ಅಷ್ಟಕ್ಕೂ ಪಾಕಿಸ್ತಾನ ಬಹಳ ಪ್ಲ್ಯಾನ್ ಮಾಡಿ, ಒಂದು ವರ್ಷದಿಂದ ಬಹಳ ಪ್ಲ್ಯಾನ್ ಮಾಡಿ ಭಾರತದ ಮಾಜಿ ಅಧಿಕಾರಿಗಳನ್ನು, ನಮ್ಮ ಸೈನಿಕರನ್ನು ಸಿಕ್ಕಾಕ್ಸಿದೆಯಾ? ಹಾಗಾದರೆ ಏನಿದ್ರ ಅಸಲಿಯತ್ತು ಮಾಹಿತಿನ ಮುಂದೆ ಇರ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಯಾಗ್ತಿರೋದು, ಅದರ ನಡುವೆ ಭಾರತದ ಹಿರಿಯ ಅಧಿಕಾರಿಯೊಬ್ಬರು ಪಾಕಿಸ್ತಾನದ ಕೈವಾಡ ಇದೆ ಇದರಲ್ಲಿ ಅನ್ನುವಂಥ ಅರ್ಥದ ಮಾತುಗಳನ್ನು ಆಡಿದ್ದಾರೆ. ಪಾಕಿಸ್ತಾನದ ಮೀಡಿಯಾದಲ್ಲಿ ಎಲ್ಲರಿಗಿಂತ ಮೊದಲಿದು ರಿಪೋರ್ಟ್ ಆಗುತ್ತೆ, ರಿಪೋರ್ಟ್ ಆದಮೇಲೆ ಕತಾರಲ್ಲಿ ಆ್ಯಕ್ಷನ್ ಆಗಿರೋ ಸುದ್ದಿ ಬರುತ್ತೆ. ಕೋರ್ಟ್ ಡೆತ್ ಸೆಂಟೆನ್ಸ್ ಎಲ್ಲ ವಿಧಿಸೋ ತನಕ ಪ್ರಾಸೆಸ್ ಹೋಗಿದ್ದು ಏಕಾಏಕಿ ಅಲ್ಲ, ಒಂದು ವರ್ಷದಿಂದ ನಡೀತಾ ಇದೆಯಲ್ವ ಕೇಸು. ಮೊದಲು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಸುದ್ದಿಯಾಗತ್ತೆ. ಏನಂತ, ಭಾರತದ ಮಾಜಿ ನೇವಿ ಆಫೀಸರ್ಸ್ ಕತಾರ್ನಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಪ್ರೈವೇಟ್ ಕಂಪನಿಗಳಲ್ಲಿ ನಿವೃತ್ತಿ ಪಡ್ಕೊಂಡ ಮೇಲೆ, ಇಲ್ಲಿ ಒಂದು 50+ ಏಜ್ಗೆ ಅವ್ರಿಗೆ ರಿಟೈರ್ಡ್ ಆದಮೇಲೆ ಅಲ್ಲಿ ಹೋಗಿ ಯಾವುದೋ ಒಂದು ಪ್ರೈವೇಟ್ ಕಂಪನಿಗಳಲ್ಲಿ ಅವರ ಅಗಾಧವಾದ ಅನುಭವದ ಮೇಲೆ ಒಳ್ಳೆ ಸ್ಯಾಲ್ರಿ ಕೆಲಸ ಮಾಡ್ತಿರ್ತಾರೆ. ಈ ಥರ ಇವರು ಕೂಡ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು, ಅಲ್ ದಹ್ರಾ ಅನ್ನುವಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಬಹಳಷ್ಟು ಜನ ನಮ್ಮ ಮಾಜಿ ಸೈನಿಕರು. ಈ ಭಾರತದ ಮಾಜಿ ಸೈನಿಕರು ಸ್ಪೈ ಮಾಡ್ತಿದ್ದಾರೆ, ಗುಪ್ತಚರ ಕೆಲಸ ಮಾಡ್ತಿದ್ದಾರೆ ಕತಾರ್ನಲ್ಲಿ ಅನ್ನುವಂತಹ ರಿಪೋರ್ಟನ್ನು ಮಾಡುತ್ತೆ ಪಾಕಿಸ್ತಾನದ ಮೀಡಿಯಾಗಳು. ಅದು ಯಾರ ಪರವಾಗಿ ಸ್ಪೈ ಮಾಡ್ತಿದ್ದಾರೆ ಅಂತ, ಇಸ್ರೇಲ್ ಪರ ಸ್ಪೈ ಮಾಡ್ತಿದ್ದಾರೆ ಅಂತ. ಯಾವ ಹೊತ್ತಲ್ಲಿ ಕತಾರ್ ಯಾಕೆ ಟೆನ್ಷನ್ ಆಗುತ್ತೆ? ಕತಾರ್ ಅತ್ಯಂತ ಸೀಕ್ರೆಟ್ ಆಗಿ ಒಂದು ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿರುತ್ತೆ ಇಟಲಿ ಜೊತೆಗೆ, ಸಬ್ಮರೈನ್, ಅತ್ಯಂತ ಸುಧಾರಿತ ಸಬ್ಮರೈನ್ ತಯಾರು ಮಾಡಿಕೊಡೋದಕ್ಕೆ ಇಟಲಿ ಜೊತೆಗೆ ಮಾತುಕತೆಯಾಗಿ ಪೇಮೆಂಟ್ ಎಲ್ಲ ಆಗ್ತಿರೋ ಹೊತ್ತು, ಯಾವ ರೀತಿ ಮುಂದುವರಿದ ಸಬ್ಮರೈನ್ ಅಂದರೆ ರಾಡಾರ್ಗೂ ಕೂಡ ಸಿಗದಂತಹ ಒಂದು ಸಬ್ಮರೈನ್, ಅಂದರೆ ಅವರ ಆಂತರಿಕ ಭದ್ರತೆ ಯುದ್ಧ ನೀತಿಗೆ ಸಂಬಂಧಪಟ್ಟಂಥದ್ದಿದು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಸೋರಿಕೆಯಾಗ್ತಿದೆಯಾ ಅನ್ನೋ ಅನುಮಾನ ಬರೋ ಥರ ಪಾಕಿಸ್ತಾನದ ರಿಪೋರ್ಟ್ಗಳು ಬರ್ತವೆ. ಕತಾರ್ ಅಲ್ಲಿ ಅನುಮಾನಕ್ಕೆ ಬಿತ್ತ, ಅಲ್ಲಿಂದ ಸಂಕಷ್ಟ ಶುರುವಾಯಿತಾ? ಪಾಕಿಸ್ತಾನ ಇಲ್ಲದ ಸಂಚನ್ನು ನಮ್ಮ ಮಾಜಿ ಸೈನಿಕರ, ಅಂದರೆ ನಮ್ಮ ಸೈನಿಕರ ವಿರುದ್ಧ ಬಹಳ ಪ್ಲ್ಯಾನ್ಡ್ ಆಗಿ ರೆಡಿ ಮಾಡಿ ಸಿಕ್ಕಾಕ್ಸಿದೆಯಾ ಅನ್ನುವಂಥ ಒಂದು ಆಯಾಮ ಈಗ ಚರ್ಚೆಯಾಗ್ತಾ ಇರೋದು. ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿ ISI ಇದರ ಹಿಂದಿದೆ ಅಂತ ಭಾರತದ ಕೆಲವು ಅಧಿಕಾರಿಗಳು ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಮತ್ತು ಇದೇನು ಎಂಡ್ ಅಲ್ಲ, ನಮಗೂ ಬೇಕಾದಷ್ಟು ಆಪ್ಷನ್ಸ್ ಓಪನ್ ಇದೆ. ಕೋರ್ಟ್ನ ಡೀಟೇಲ್ ಜಡ್ಜ್ಮೆಂಟ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ, ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ, ಏನೇನು ಪಾಸಿಬಿಲಿಟೀಸ್ ಇದೆಯೋ ನಾವು ಹೋರಾಡ್ತೀವಿ ಅಂತ ಭಾರತ ಕೂಡ ಖಡಕ್ ಉತ್ತರವನ್ನೇ ಕೊಟ್ಟಿದೆ. ಆದರೆ ಅಚ್ಚರಿ ಅಂದರೆ ಇಲ್ಲಿ ಕತಾರ್ ದೇಶ ಅಧಿಕೃತವಾಗಿ ಇದ್ರ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಭಾರತಕ್ಕೆ ಅಧಿಕೃತವಾಗಿ ಕಮ್ಯುನಿಕೇಷನ್ ಇಲ್ಲ. ಕತಾರ್ನಲ್ಲೂ ಕೂಡ ಓಪನ್ ಆಗಿ ಕತಾರ್ ಕೋರ್ಟ್ ಇಂತಹ ಶಿಕ್ಷೆ ವಿಧಿಸಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇಲ್ಲ. ಹೊರಗಡೆ ಮೀಡಿಯಾದಲ್ಲಿ ರಿಪೋರ್ಟ್ ಆಗಿದ್ದು ಮಾತ್ರ ಗಮನ ಸೆಳೀತಾ ಇದೆ. ಇಸ್ರೇಲ್ ಮೀಡಿಯಾ ಕೂಡ ಸುದ್ದಿ ಮಾಡ್ತು, ಕತಾರ್ನಲ್ಲಿ ಅಲ್ ಜಜೀರಾ ಸುದ್ದಿ ಮಾಡಿದಾಗ ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಬಿಟ್ಟರೆ ಅಫೀಷಿಯಲ್ ಆಗಿ ಸರ್ಕಾರದ ಕಡೆಯಿಂದ ಯಾವುದು ಸುದ್ದಿ ಬಂದಿಲ್ಲ. ಯಾಕೆ ಹಾಗಾದರೆ ಇದನ್ನು ಗೌಪ್ಯವಾಗಿಡಲಾಗಿದೆ? ಯಾಕೆ ಈ ರೀತಿ, ಇದೊಂದು ದೊಡ್ಡ ಕೇಸ್ ಅಲ್ವಾ? ಕತಾರ್ ಹಾಗೆ ಸುಮ್ಮನೆ ಡೆತ್ ಸೆಂಟೆನ್ಸ್ ಕೊಟ್ಟಿರೋ ಕೇಸಸ್ ತುಂಬ ಕಡಿಮೆ. ಲಾಸ್ಟ್ ಕೇಸ್ ನೋಡಿದ್ರೆ 3 ವರ್ಷಗಳ ಹಿಂದೆ ತುಂಬ ಎಲ್ಲೆಲ್ಲೋ ಒಂದೊಂದು ಕೇಸ್ ಡೆತ್ ಸೆಂಟೆನ್ಸ್ ಆಗಿರೋದಷ್ಟೇ.
ಬಹಳ ವಿರಳಾತಿ ವಿರಳ ಕತಾರಲ್ಲಿ ಡೆತ್ ಸೆಂಟೆನ್ಸ್ ಅಂಥದ್ರಲ್ಲಿ ಈ ರೀತಿಯದ್ದೊಂದು ಬೆಳವಣಿಗೆ, ಅದು ಕೂಡ ಬಹಳ ಚೆನ್ನಾಗಿರುವಂಥ ಭಾರತದ ಮೂಲದವ್ರ ಮೇಲೆ, ಭಾರತದ ಮಾಜಿ ಸೇನಾ ಅಧಿಕಾರಿಗಳ ಮೇಲೆ ಅಂದರೆ ಬಹಳ ಡೌಟ್ಫುಲ್ ಆಗಿ ಕಾಣಿಸ್ತಾ ಇದೆ. ಇದು ಪಾಕಿಸ್ತಾನದ ISI ಕೈವಾಡ ಇದರಲ್ಲಿ ಇದೆ ಅಂತ ಸದ್ದು ಈಗ ಶುರುವಾಗಿದೆ. ಹಾಗೆ ಇಸ್ರೇಲ್ ಭಾರತ ಬಹಳ ಕ್ಲೋಸ್ ಆಗಿವೆ ಈ ಸಮರದ ಹೊತ್ತಲ್ಲಿ, ಯುದ್ಧ ಶುರುವಾಗಿರೋ ಹೊತ್ತಲ್ಲಿ ಹಮಾಸನ್ನು ಭಯೋತ್ಪಾದಕ ಪಡೆ ಅಂತ ನಿಷೇಧಿಸೋದಕ್ಕೆಲ್ಲ ಕೇಳ್ಕೊಂಡಿರೋ ಹೊತ್ತಲ್ಲಿ ಭಾರತದ ಮೇಲೇನಾದರೂ ಕತಾರ್ ಈ ವಿಚಾರದ ಮೂಲಕ ಒತ್ತಡ ಹೇರಬಹುದಾ ಅನ್ನೋ ಪ್ರಶ್ನೆ. ಯಾಕಂದರೆ ಹಮಾಸ್ ಕತಾರ್ ಸಂಬಂಧ ಬಹಳ ಚೆನ್ನಾಗಿದೆ, ಇರಾನ್ ಜೊತೆ ಕತಾರ್ ಚೆನ್ನಾಗಿದೆ, ಹಮಾಸ್ ಜೊತೆ ಚೆನ್ನಾಗಿದೆ, ಇಸ್ರೇಲ್ ಅಂದರೆ ಆಗಲ್ಲ, ಮೈಯೆಲ್ಲ ಉರಿದು ಹೋಗುತ್ತೆ ಕತಾರ್ಗೆ. ಅಂಥದ್ರಲ್ಲಿ ಪಾಕಿಸ್ತಾನ ಅಕಸ್ಮಾತ್ ಸುಳ್ಳು ಹೇಳಿ ಸಂಚು ರೂಪಿಸಿದ್ರೂ ಕೂಡ ಇಸ್ರೇಲ್ ಅನ್ನೋ ಹೆಸರು ಕೇಳಿದ ತಕ್ಷಣ ನಂಬಿಬಿಡಬಹುದಾದ ಪರಿಸ್ಥಿತಿ. ಹೌದೇನೋ, ಇಸ್ರೇಲ್ ಪರವಾಗಿ ಇವ್ರು ಕೆಲಸ ಮಾಡ್ತಿದ್ರೇನೋ ಅಂತ ಎಲ್ಲ ತುಂಬ ಚೆನ್ನಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಡ್ತಾ ನಂಬೋ ಥರ ಪಾಕಿಸ್ತಾನ ಅನ್ನುವ ವಿಚಾರ ಈಗ ಭಾರತಕ್ಕೆ ಬಹಳ ದೊಡ್ಡ ಸವಾಲಾಗಿದೆ. ನಮ್ಮ ಮಾಜಿ ಅಧಿಕಾರಿಗಳು, ಅದು ಕೂಡ ವಯಸ್ಸಾಗಿರೋರು, 50+ ಇರೋರು, ಬಹಳಷ್ಟು ಜನಕ್ಕೆ ಸಣ್ಣ ಪುಟ್ಟ ಅನಾರೋಗ್ಯ ಕೂಡ ಇದೆ, ಅವರ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ, ರಿಟೈರ್ಡ್ ಆದಮೇಲೆ ಒಳ್ಳೆ ಸಂಬಳ, ಇಷ್ಟೊಳ್ಳೆ ಅನುಭವ ಇರೋರು, ಖಾಲಿ ಕೂರೋದು ಯಾಕೆ ಅಂತ ವಿದೇಶಕ್ಕೆ ಹೋಗಿ ದುಡಿತಾ ಇದ್ದವರು ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಬಿಡೋಕ್ಕಾಗಲ್ಲ, ನಮ್ಮ ಸೇನೆಗೆ ಕೆಲಸ ಮಾಡಿದವರು. ಸೊ ಬಹಳ ದೊಡ್ಡ ವಿಚಾರ ಇದು, ಸವಾಲಾಗಿ ತಗೊಂಡಿದೆ ನಮ್ಮ ದೇಶ. ಪಾಕಿಸ್ತಾನದ ಸಂಚೆಯಾಗಿದ್ದಲ್ಲಿ ಸರಿಯಾಗಿ ತಿರುಗೇಟನ್ನು ಕೊಡಬೇಕಾಗಿದೆ, ಈಗ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ, ಇದರ ಈ ಸಂಚಿನ ಮೂಲವನ್ನು ಹುಡುಕೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀನಿ. ಸಿ ಥ್ಯಾಂಕ್ ಯು.